ಆರ್ಸಿಬಿ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಬೌಲರ್ ನವೀನ್ ಉಲ್ಹಕ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಜೋರಾಗಿದೆ. ಪಂದ್ಯ ಮುಗಿದ ಬಳಿಕ ನವೀನ್ ಉಲ್ಹಕ್, ನಾನು ಯಾವಾಗಲೂ ಸಲಹೆ ಪಡೆಯೋಕೆ ಸಿದ್ಧ, ಯಾಕಂದ್ರೆ ಕ್ರಿಕೆಟ್ ಒಂದು ಜೆಂಟಲ್ಮನ್ ಗೇಮ್, ಆದರೆ ಕೆಲವರು ನೀನು ನನ್ನ ಪಾದದ ಕೆಳಗೆ ಇದ್ದೀಯಾ ಅಂತ ನಿಂದಿಸ್ತಾರೆ ಅಂತ ಪೋಸ್ಟ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಕೊಹ್ಲಿ, ಇಲ್ಲಿ ಎಲ್ಲವೂ ಅಭಿಪ್ರಾಯಗಳೇ ಹೊರತು ಸತ್ಯ ಅಲ್ಲ, ಹಾಗೆ ಎಲ್ಲವೂ ದೂರದೃಷ್ಟಿಯೇ ಹೊರತು ಯಾವುದೂ ಸತ್ಯ ಅಲ್ಲ ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ನವೀನ್ ಉಲ್ಹಕ್ಗೆ ಸಖತ್ ಟಾಂಗ್ ಕೊಟ್ಟಿದ್ದಾರೆ. ಒಂದೆಡೆ ವಿರಾಟ್ ಕೊಹ್ಲಿ ಹಾಗೂ ನವೀನ್ ಉಲ್ಹಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಒಬ್ಬರಿಗೊಬ್ಬರು ತಿರುಗೇಟನ್ನ ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಆರ್ಸಿಬಿ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಸಾಮಾಜಿಕ ಜಾಲತಾಣದಲ್ಲಿ ಸಮರ ನಡೆಸುತ್ತಿವೆ. ಪಂದ್ಯ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಗೌರವದಿಂದ ಸೋಲಿಸಿದ್ರು ಅಂತ ಬರ್ಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ಲಕ್ನೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೀವು ಹೇಗ್ ಆಡಿದ್ರಿ ಅಂತ ಟ್ವೀಟ್ ಮಾಡಿತ್ತು. ಬಳಿಕ 1-1 ಸಮಬಲಗೊಂಡಿದೆ, ಮತ್ತೆ ಸಿಗೋಣ ಅಂತ ಕೌಂಟರ್ ನೀಡಿತ್ತು. ಆರ್ಸಿಬಿ ಪ್ರತಿಯಾಗಿ 3-1 ಮುನ್ನಡೆಯಲಿದ್ದೇವೆ ಅಂತ ಹೇಳಿ ಟಾಂಗ್ ನೀಡಿದೆ. 16ನೇ IPL ಆವೃತ್ತಿಯಲ್ಲಿ ಇವತ್ತು 2 ಪಂದ್ಯಗಳು ನಡೆಯಲಿದ್ದು, ಅಭಿಮಾನಿಗಳು ಭರಪೂರ ಮನರಂಜನೆ ಸವಿಬಹುದು. ಮಧ್ಯಾಹ್ನ 3:30ಕ್ಕೆ ನಡೆಯುವ ಮೊದಲ ಪಂದ್ಯದಲ್ಲಿ ಬಲಿಷ್ಠ CSK ಹಾಗೆ ಲಕ್ನೋ ತಂಡಗಳು ಕಾದಾಡಲಿವೆ. ಉಭಯ ಟೀಮ್ಸ್ 9 ಪಂದ್ಯಗಳಲ್ಲಿ ಆಡಿ 5 ಗೆದ್ದಿವೆ. ಇವತ್ತು ಗೆದ್ದ ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರಲಿದೆ. ಇನ್ನು 2ನೇ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ಸವಾಲನ್ನು ಎಸೆಯಲಿದೆ. 2 ತಂಡಗಳು ಗೆಲುವಿನ ಹುಮ್ಮಸ್ಸಿನಲ್ಲಿದ್ದು ಮೊಹಾಲಿ ಪಂದ್ಯ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. BCCIಗೆ ಒಂದಾದ ಮೇಲೊಂದರಂತೆ ಆಘಾತ ಎದುರಾಗ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ KL ರಾಹುಲ್ ಹಾಗೆ ವೇಗಿ ಜಯದೇವ್ ಉನಾದಕಟ್ ಇಂಜುರಿಗೆ ತುತ್ತಾಗಿದ್ದಾರೆ. ರಾಹುಲ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿಗೆ ತುತ್ತಾಗಿದ್ದಾರೆ. ಗಾಯದ ಕಾರಣದಿಂದ ಅವರು ಆರ್ಸಿಬಿ ಎದುರಿನ ಮ್ಯಾಚ್ನಲ್ಲಿ ಫೀಲ್ಡಿಂಗ್ ಮಾಡಿರಲಿಲ್ಲ. ಬ್ಯಾಟಿಂಗ್ ಮಾಡೋಕ್ ಬಂದ್ರೂ ಅವರಿಂದ ರನ್ ಕದಿಯೋಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಉನಾದಕಟ್ ಆರ್ಸಿಬಿ ಎದುರಿನ ಪಂದ್ಯಕ್ಕೂ ಮುನ್ನ ಭುಜದ ಗಾಯಕ್ಕೆ ತುತ್ತಾಗಿದ್ರು. ಇಬ್ರು ಮುಂಬರುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಒಂದು ವೇಳೆ ರಿಪೋರ್ಟ್ ವರದಿ ವ್ಯತಿರಿಕ್ತ ಬಂದ್ರೆ ಟೆಸ್ಟ್ ವಿಶ್ವಕಪ್ ತಪ್ಪಿಸಿಕೊಳ್ಳಲಿದ್ದಾರೆ. ICC ಬಿಡುಗಡೆಗೊಳಿಸಿರುವಂತಹ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟೀಂ ಇಂಡಿಯಾ ಅಗ್ರಪಟ್ಟಕ್ಕೆ ಏರಿದೆ. ಮೊದಲ ಸ್ಥಾನದಲ್ಲಿದ್ದ ಆಸ್ಟ್ರೇಲಿಯಾ No. 1 ರ್ಯಾಂಕಿಂಗ್ ಪಟ್ಟವನ್ನ ಕಳ್ಕೊಂಡಿದೆ. ಭಾರತ ತಂಡ 121 ರೇಟಿಂಗ್ಸ್ ಹೊಂದಿದ್ರೆ ಆಸ್ಟ್ರೇಲಿಯಾ 116 ರೇಟಿಂಗ್ಸ್ ಹೊಂದಿದೆ. ಇಂಗ್ಲೆಂಡ್ 114, ದಕ್ಷಿಣ ಆಫ್ರಿಕಾ 104 ರೇಟಿಂಗ್ಸ್ನೊಂದಿಗೆ ಕ್ರಮವಾಗಿ 3 ಹಾಗೆ 4ನೇ ಸ್ಥಾನದಲ್ಲಿವೆ. ಅಗ್ರ 2 ಸ್ಥಾನವನ್ನ ಸಂಪಾದಿಸಿರುವಂತಹ ಭಾರತ ಆಸ್ಟ್ರೇಲಿಯಾ ತಂಡಗಳು ಜೂನ್ 7-11 ತನಕ ನಡೆಯುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಕಾದಾಡಲಿವೆ. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಹರಭಜನ್ ಸಿಂಗ್ ಆರ್ಸಿಬಿ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ವಿರುದ್ಧ ಹರಿಹಾಯ್ದಿದ್ದಾರೆ. ಕೊಹ್ಲಿ ಒಬ್ಬ ದಿಗ್ಗಜ ಆಟಗಾರ, ಅವರು ಅಂಗಳದಲ್ಲಿ ಅನುಚಿತ ವರ್ತನೆ ತೋರುವುದು ಒಳಿತಲ್ಲ. ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ನಡುವಿನ ಮಾತಿನ ಚಕಮಕಿ ನಿಜಕ್ಕೂ ಸರಿಯಲ್ಲ. ಹಾಗೆ 2008ರಲ್ಲಿ ತಾವು ಶ್ರೀಶಾಂತ್ ಜೊತೆಗೆ ಜಗಳ ಮಾಡಿಕೊಂಡಿದ್ದಕ್ಕೂ ಬೇಸರ ವ್ಯಕ್ತಪಡಿಸಿದ್ದಾರೆ.